ಬಿಜೆಪಿಯವರು ಸುಳ್ಳುಗಾರದ್ರೆ ಬಾದಾಮಿಯಿಂದ ಯಾಕೆ ಬಿಟ್ಟೋಡೋದು, ಮೈಸೂರಿಂದ ಯಾಕೆ ಬಿಟ್ಟೋದ್ರು, ಮೈಸೂರಿನ ವರ್ಣದಿಂದ ಬಿಟ್ಟೋದ್ರು, ಸುಳ್ಳೇಳಿನೇ ಬಿಟ್ಟೋಗೋದು. ಸಿದ್ದರಾಮಯ್ಯ ಯಾವತ್ತೂ ಕೂಡ ಈ ಸುಳ್ಳೇಳಿ ಹೇಳಿ ಮತ್ತೆ ನಿಂತರೆ ಸೋಲಿಸ್ಬಿಡ್ತಾರೆ. ಇವಾಗ ಬಾದಾಮಿಯಲ್ಲಿ ನಿಂತರೆ ಸೋತೋತಾರೆ ಅವರು. ಈಗ ನಾನು ಗ್ರಾಮ ಹೋಗ್ತಾರೆ, ಅಲ್ಲಿಂದನೂ ಜನ ಬಂದಿದ್ದರು, ನಿನ್ನೆ ಬಂದು ಅಹವಾಲುಗಳನ್ನು ಕೊಟ್ಟರು. ಅಂದರೆ ಅವರೇನು ಕೆಲಸ ಮಾಡಿಲ್ಲ ಅಂತ ಅರ್ಥ. ಯಾವಾಗೂ ಅಷ್ಟೇ, ಜನ ನಮ್ಮನ್ನು ಪ್ರೀತಿಯನ್ನು ತೋರಿಸ್ತಾರೆ, ಕೆಲಸ ಮಾಡಿದ್ರೆ ಪ್ರೀತಿ ತೋರಿಸ್ತಾರೆ. ನೀವು ಕೆಲಸ ಮಾಡ್ದೇ ಸಿದ್ದರಾಮಯ್ಯರು ಪ್ರೀತಿ ತೋರಿಸು ಅಂದರೆ ಯಾರೂ ತೋರಿಸಲ್ಲ. ಅದರಿಂದ ಓಡು ಮಗ ಓಡು ಮಗ ಅಂತೇಳಿ ಮೈಸೂರಿಂದ ಬಾದಾಮಿ, ಬಾದಾಮಿಯಿಂದ ಕೋಲಾರ, ಕೋಲಾರದಿಂದ ಇನ್ನೆಲ್ಲೋ ಓಡು ಮಗ ಓಡು ಓಡು ಅಂತೇಳಿ ಸಿದ್ದರಾಮಯ್ಯನವರು ಹಾಡು ಬರುತ್ತಲ್ಲ ಹಾಡಲ್ಲಿ ಹಂಗೆ ಓಡ್ತಾ ಇದ್ದಾರೆ ಅವರ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲಿವರೆಗೂ ಓಡ್ತಾರೋ ಗೊತ್ತಿಲ್ಲ. ಅವರು ಒಂದು ಕಡೆ ನಿಲ್ಲಬೇಕು, ಜನರ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು, ಆಗ ಮಾತ್ರ ಒಬ್ಬ ರಾಜಕಾರಣಿಗೆ ಒಂದು ಗೌರವ ಬರ್ತದೆ. ಈಗ ಯಡಿಯೂರಪ್ಪನವರು ಶಿಕಾರಿಪುರದಲ್ಲೇ ನಿಂತಿದ್ದರು. ಭಾಳಷ್ಟು ರಾಜಕಾರಣಿಗಳು ಸ್ವಂತ ಕ್ಷೇತ್ರಗಳಲ್ಲಿ ಒಳ್ಳೆ ಕೆಲಸ ಮಾಡಿ ಗೆಲುವನ್ನು ಸಾಧಿಸ್ತಾರೆ. ಇವರು ಕ್ಷೇತ್ರದಲ್ಲಿ ಕೆಲಸ ಮಾಡಲ್ಲ, ಅಧಿಕಾರ ಬಂದಾಗೆಲ್ಲ ಊರೂರು ಸುತ್ತಕೊಂಡಿರ್ತಾರೆ, ಕ್ಷೇತ್ರದ ಕಡೆ ಹೋಗಲ್ಲ. ಅಧಿಕಾರ ಹೋದ ಮೇಲೆ ಇನ್ನೊಂದು ಅವಕಾಶ ಕೊಡಿ, ಇನ್ನೊಂದು ಅವಕಾಶ ಕೊಡಿ ಅಂತ ಬೇಡುವಂಥದ್ದು ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ, ಅವರ ಪಾರ್ಟಿ ಇತಿಹಾಸದಲ್ಲಿ ಇದು ಸರ್ವೇ ಸಾಮಾನ್ಯ. ಜನ ಇದನ್ನು ನಂಬಬಾರ್ದು. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.